ಪಕ್ಕದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತಗಬೇಕಾಗುತ್ತೆ. ಇವತ್ತು ಒಬ್ಬ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ಅಧಿಕಾರಿ ಒಂದು ವಾರದ ಹಿಂದೆ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ರು. ನಿಮಗೆ ಬಂದು ಭೇಟಿ ಆದಾಗ ಒಂದು ಐಸಿಗೆ ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ, 7 ತಿಂಗಳಾಗಿದೆ, ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ. ಯಾದಗಿರಿ ಶಾಸಕರಿಗೆ ಅವತ್ತು ಒಡಿಗೇರಿ ಅವ್ರಿಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಯಾದಗಿರಿ ಶಾಸಕರನ್ನ ಹಣಮಂತ ರೂರಲ್ ಪಿ ಎಸ್ ಐ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಇವತ್ತ್ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕಲಿಲ್ಲ ನೀವು? ಪರಶುರಾಮ್ ಇರಲಿ ಅಂತ ತಿಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂದು ಸಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಫೋನ್ ಮಾಡಿ ವಿಶ್ ಮಾಡಿ ಜಿಲ್ಲೆಯ ಇಂದಿನ ಘಟನೆ ಇರ್ಬೋದು, ಕಳೆದ ಘಟನೆಗಳು ಏನೇನಿದ್ದಾವೆ ಅದನ್ನೆಲ್ಲದರ ಬಗ್ಗೆ ನಾನು ಅವ್ರ ಜೊತೆ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಮತ್ತು ಆ ಕುಟುಂಬಕ್ಕೆ ಏನು ರಿಪೋರ್ಟ್ ಏನು ಬಂದ ಮೇಲೆ ಅದರಲಿಂದೇ ಆಗಿದೆಯೋ ಬೇರೆ ಯಾವುದರಲಿಂದೇ ಆದರೂ ಸಹ ಇವತ್ತು ಅವರ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಿದ್ದಾರೆ. ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು, ಸಿ ಓ ಡಿ ತನಿಖೆಯನ್ನು ನೇಮಕ ಮಾಡಿದ್ದೀವಿ ತಂಡ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯನ ತಿಳಿಸಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯವರ ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಇದೆ, ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕ್ಬೇಕಂತ ಅವರಿಗೆ ಬಹಳ ಕಳಕಳಿಯ ಮನವಿ ಸಹ ಮಾಡಿದ್ದೆ. ಪಕ್ಕದ ಜಿಲ್ಲೆ ಅಂತಂದ್ರೆ ಯಾರು ಸರ್? ಯಾರು ಅಲ್ಲ, ನಾನು ಈಗಾಗಲೇ ಹೇಳಿರ್ತಕ್ಕಂಥ ನೋಡಿ, ನಾನು ಪಕ್ಕದ ಜಿಲ್ಲೆಯವರು ಹೇಳೋದು ಕೇಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕದ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆ. ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಎಂಪತ್ತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದು ಇದೆ. ಇವತ್ತು ಉದಾಹರಣೆಗೆ ಒಡಿಗೇರ್ ಸಬ್ ಇನ್ಸ್ಪೆಕ್ಟರ್ ಮಹಿಳೆಯರು, ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಬ್ಯಾಡ ಅಂತೇಳಿದರು, ಒಡಿಗೇರಿ ಸಬ್ ಇನ್ಸ್ಪೆಕ್ಟರ್ನ ಏನಪ್ಪ ಅಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ. ಆ ಎಮ್ಮ ಒಡಿಗೇರಿ ಸಬ್ ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ಒಡಿಗೇರಿದಾಗ ಇವತ್ತು ಉಸ್ಕು. ಅದಾದಮೇಲೆ ಇವತ್ತು ಏನಪ್ಪ ಅಂತಂದರೆ ಯಾದಗಿರಿ ಶಾಸಕರು ರೂರಲ್ಕ ಬೇರೆಯವ್ರ ಹೆಸರು ಕೊಟ್ಟಿದ್ರು. ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರು ರೆಕಮೆಂಡ್ಲಿಂದ ಏನಪ್ಪ ಅಂತಂದ್ರೆ ಯಾದಗಿರಿ ರೂರಲ್ ಸಬ್ ಇನ್ಸ್ಪೆಕ್ಟರ್ ಬಂದರು. ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು 5-6 ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದಿದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡಿದ್ದೀನಿ. ಇವತ್ತಾಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಸಂಪೂರ್ಣವಾಗಿ ತನಿಖೆ ಆಗುತ್ತೆ, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ರೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ದುಡ್ಡು ಯಾರು ತಗೋತಿರ್ಬೋದು ಕಲಬುರಗಿ ಜಿಲ್ಲೆ ಸಚಿವರು ಅಂತ? ಸರ್, ಈ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತ ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಏನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ನಾನು ಕೆಲವು ಹೆಸರುಗಳನ್ನು ಹೇಳಿಲ್ಲ, ಯಾರ್ಯಾರು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ. ಇನ್ನು ನಾಳೆ ನಾಡಿದ್ದು ಇನ್ನು ಅವ್ರಿಗೇನಾದರೂ ಸ್ವಲ್ಪ ಅದಕ್ಕೆ ಉತ್ತರಗಳನ್ನು ಅವ್ರೇನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದರ ಸಂಪೂರ್ಣ ಮಾಹಿತಿನ ಬಿಚ್ಚಿಡ್ತು. ನೂರಿದೆ, ಅದಕ್ಕೆ ಯಾರಾದರೂ ಏನಾದರೂ ನಾಳೆ ಉತ್ತರ ಕೊಟ್ಟರೆ ಅಂತಂದ್ರೆ ಸಂಪೂರ್ಣವಾಗಿ ಮತ್ತೀಗ ಈ ಸದ್ಯ ಹೆಸರು ಹೇಳೋದು ಬೇಡ, ಅವ್ರು ಅದು ಉತ್ತರ ಕೊಟ್ಟಾಗ ನಾಳೆಗೆ ಅನ್ಪತ್ತವ್ರು ಅದಕ್ಕೆ ಉತ್ತರ ಕೊಟ್ಟರೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಕೂಡ ಪಾಲ್ ಹೋಗ್ತಾ ಇದೆ ಅಂತ ಪರೋಕ್ಷವಾಗಿ ಹೇಳ್ದಂಗೆ ಆಯ್ತು. ಇಲ್ಲ, ನಾನು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಪಾಲು ಹೋಗ್ತದ ಅಂತ ತಿಳ್ಕೊಂಡು ಹೇಳಂಗಿಲ್ಲ. ಪಾಲು ಎಂತಂದ್ರೆ ನಾಯಕರು ತಗೊಂಡು ಅವ್ರ ಮುಖಾಂತರ ಟ್ರಾನ್ಸ್ಫರ್ಗಳನ್ನು ಮಾಡಿಸ್ತಾ ಇದ್ದಾರೆ. ಜಿಲ್ಲೆ ಬಗ್ಗೆ ಕಾಳಜಿನ ಎಂತವ್ರು ಅವ್ರು ವಹಿಸ್ಬೇಕು. ಯಾಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ ಬರುತ್ತೆ, ಗುರುಮಿಟ್ಕಲ್ಲಿಂದ ಇವತ್ತು ಬೆಂಗಳೂರು ಡೆಲ್ಲಿ ಮಟ್ಟಕ್ಕೆ ನೀವು ಹೋಗಿರ್ತಕ್ಕಂಥದ್ದಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ನೀವು ಏನ್ಪತ್ತಂದ್ರೆ ಕಠಿಣವಾಗಿ ನಿರ್ಧಾರಗಳನ್ನು ತಗಬೇಕು. ಬರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ಭ್ರಷ್ಟ ಇದಾನ ಒಳ್ಳೆಯ ವಿಧಾನ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅಂತವ್ರು ಕುಲಂಕುಷವಾಗಿ ಪಕ್ಕದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗಬೇಕಾಗುತ್ತೆ. ಇವತ್ತು ಒಬ್ಬ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ಅಧಿಕಾರಿ ಒಂದು ವಾರದ ಹಿಂದೆ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ರು. ನಿಮಗೆ ಬಂದು ಭೇಟಿ ಆದಾಗ ಒಂದು 5 ಸಿಗ್ ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ, 7 ತಿಂಗಳಾಗಿದೆ, ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ. ಯಾದಗಿರಿ ಶಾಸಕರಿಗೆ ಅವತ್ತು ಒಡಿಗೇರಿ ಅವ್ರಿಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಯಾದಗಿರಿ ಶಾಸಕರನ್ನ ಹಣಮಂತ ರೂರಲ್ ಪಿ ಎಸ್ ಐ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಇವತ್ತು ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕಲಿಲ್ಲ ನೀವು? ಪರಶುರಾಮ್ ಇರಲಿ ಅಂತ ತಿಳ್ಕೊಂಡು. ಹಾಗಾಗಿ ಇವತ್ತು ನನಗೆ ಯಾರಿಗೂ ದೋಷ ಮಾಡಕ್ಕೆ ಹೋಗಂಗಿಲ್ಲ, ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ನನಗೆ ಭಾಳ ಎಲ್ಲರೂ ಎಂತಂದ್ರೆ ಆತನ ಬಗ್ಗೆ ಭಾಳ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು.
ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ಪತ್ತ ರೋಡಿನ ಮೇಲೆ ನಿಂತು ಏನ್ಪತ್ತಂದ್ರೆ ಎಣತಿ ನ್ಯಾಯ ಕೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ರಾಜಕಾರಣಿಗಳು ಬಂದಿವಿ. ನಾವೆಲ್ಲರೂ ಏನ್ಪಂತಂದ್ರೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಇವತ್ತು ಸರ್ ಅಂದ್ರೆ ದಲಿತ ಅಧಿಕಾರಿಗೆ ಅದೇ ರೀತಿಗೆ ಯಾವುದೇ ಅಧಿಕಾರಿ ರಕ್ಷಣೆ ಇಲ್ಲದಪ್ಲೇ ಆಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ನಾವು ದಲಿತ ಪರ ಸರ್ಕಾರ ಅಂತ ಹೇಳ್ಕೊಂಡ್ಬಿಟ್ಟು ಈಗ ನಾನು ಅದಕ್ಕೆ ಹೋಗ್ಬೇಕಾಗಿತ್ತು ಮತ್ತೆ 187 ಕೋಟಿದು ಈ ವಾಲ್ಮೀಕಿ ನಿಗಮದ್ದು ಹೋಗ್ಬೇಕಾಗುತ್ತೆ. ಬಹಳ ಜನ ಏನ್ಪತ್ತಂದ್ರೆ ಸಂವಿಧಾನದ ಬಗ್ಗೆ ಬಹಳ ಉದ್ದಕ್ಕೆ ಭಾಷಣ ಬೀಗಿದ್ರು, ಸಂವಿಧಾನ ನಿಡ್ಕೊಂಡು ಏನ್ಪತ್ತಂದ್ರೆ ಪ್ರಮಾಣ ವಚನ ತಗೊಂಡ್ರು. ಇವತ್ತು ಅಧಿಕಾರಿಗೆ ಏನ್ಪತ್ತಂದ್ರೆ ಆಗಿರ್ತಕ್ಕಂಥ ನಾನು ಯಾರೋ ಒಬ್ಬರಿಂದ ಇವತ್ತು ಶಾಸಕರಿಂದ ಆಗ್ಯದ ಅಂತ ತಿಳ್ಕೊಂಡು ನಾನು ಹೇಳಂಗಿಲ್ಲ, ಅದರಲ್ಲಿಂದ ತನಿಖೆಯಿಂದ ಹೊರಗೆ ಬರಲಿ. ಆದ್ರೆ ಒಬ್ಬ ಅಧಿಕಾರಿನ ಈ ರೀತಿ ಆದಾಗ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನು ದುಡ್ಡಿಲ್ಲಿಂದ ಏನ್ಪತ್ತಂದ್ರೆ ಲಕ್ಷ ಗಟ್ಟಲೆ ತಗೊಂಡು ಏನ್ಪತ್ತಂದ್ರೆ ನೀವು ಅಲ್ಲಿ ಕಲಬುರಗಿದ ಕುಂತ ಯಾರೋ ಮುಖಂಡರು ಹೇಳಿದಂಗ ಕೇಳಿಲ್ಲ ಅಧಿಕಾರಿಗಳಂತಂದ್ರೆ ಯಾದಗಿರಿ ಜನತೆ ಏನ್ಪತ್ತಂದ್ರೆ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸಾರ, ನಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡ್ಯಾರ, ಇಲ್ಲಿ ಉಸ್ತುವಾರಿ ಸಚಿವರಾರ, ಅವ್ರ ಜವಾಬ್ದಾರಿ ಇರ್ತದ. ಇದನ್ನ ನಾನು ಕಳಕಳಿಯಾಗಿ ಮನವಿಯಿಂದ ಕೇಳ್ತೀನಿ. ನಾನು ಸ್ವಲ್ಪ ಬರ್ತಕ್ಕಂಥ ಅಧಿಕಾರಿಗಳು ಒಳ್ಳೆಯವರು ಕೆಟ್ಟವರು ಅಂಬೋದು ನೋಡ್ಬೇಕಂಬುದು ನನ್ನ ಓವರ್ಟೇಕ್ ಮಾಡ್ತಿದ್ದಾರೆ ಯಾದಗಿರಿ ರಾಜಕಾರಣಿ. ಆಲ್ರೆಡಿ ಓವರ್ಟೇಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ನಾನು ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ಕಲಬುರಗಿ ಜನಪ್ರತಿನಿಧಿಗಳು ಓವರ್ಟೇಕ್ ಮಾಡಿದಾರಂತ ಇವತ್ತು ಮುಖ್ಯಮಂತ್ರಿಗಳಿಗೆ ಭಾಳ ಬೇಸರದಿಂದ ಹೇಳಿದ್ದೀನಿ. ಆದ್ರೆ ನಾನು ವಿಚಾರ ಮಾಡಿ ಮುಂದೆ